ನಮ್ಮಅಮ್ಮ ಈಗ ಅವಾಗ ಚೆನ್ನಾಗಿ ಕುಲುಕ್ಬಿಟ್ಟು ಈಗ ಅಮ್ಮ ನೋಡ್ಕೋಬಾರ್ದು ಅದನ್ನು ಅದನ್ನು ನಾಲ್ಕು ನಾಲ್ಕು ಒಬ್ಬರೊಬ್ಬರಿಗೆ ಕೊಡ್ಬೇಕು ಹಂಗೆ ಮರ್ತದಂಗೆ ಆಗ್ಬಿಟ್ಟಿತ್ತು ನನಗೆ ಅವಾಗಿನ ಕಾಲದ ಸ್ವಲ್ಪ ಫಿಲ್ಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಫಿಲ್ಮು ಅಂದರೆ ಏನು ಅವತ್ತಿನ ದಿನ ಹಬ್ಬ ಭಾನುವಾರ ಟೈಮು ಸಂಜೆ ನಾಲ್ಕು ನಾಲ್ಕೂವರೆಗೆ ಹಾಕೋರು ಎಲ್ಲರಿಗೂ ನಮಸ್ಕಾರ ಈಗ ಎಲ್ಲ ಬೆಳಗ್ಗೆ ಆಯಿತು ನನ್ನ ಮಗಳು ಸ್ಕೂಲಿಗೆ ಹೊರಡಬೇಕು ಅವಳು ಯಾವಾಗ ಹೋಮ್ವರ್ಕ್ ಮಾಡಿರಲ್ಲ ಅವಾಗ ಬೆಳಗ್ಗೆ ಬೇಗ ಎದ್ಬಿಟ್ಟು ನನ್ನನ್ನು ಎದ್ದೇಳಿಸ್ತಾಳೆ ಕಿಚಡಿ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಒಳ್ಳೆಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಬೆಳ್ಳುಳ್ಳಿ ಗೆಜ್ಜೆ ಹಾಕಿ ಅದಕ್ಕೆ ಮೆಂತ್ಯ ಹಾಕೋದಿದ್ರೆ ಹಾಕ್ಬೋದು ಇವಾಗ ಒಂದೆರಡು ಗ್ಲಾಸ್ ನೀರು ಹಾಕ್ತಿದ್ದಾರೆ ಅಂದರೆ ಅಕ್ಕಿ ಎಷ್ಟು ಹಾಕ್ತಾರೆ ಅಷ್ಟು ನೋಡ್ಬಿಟ್ಟು ನೀರು ಹಾಕೊಳ್ಳೋದು ಮೆಂತ್ಯ ನೆನೆಸಿ ಹಾಕಿದರೆ ಚೆನ್ನಾಗಿರುತ್ತಂತೆ ನಾನು ನೆನೆಸೋದು ಮರೆತುಬಿಟ್ಟೆ ಹಾಗಾಗಿ ಹಾಕ್ತಿಲ್ಲ ಇದಕ್ಕೆ ನಾವು ಕೆಸಿನ ಸೊಪ್ಪಿನ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕೆಸಿನ ಸೊಪ್ಪು ಅಂತೀವಿ ಕೆಲವರು ಗಂಟು ಕಟ್ ಹಾಕ್ತಾರೆ ಕೆಲವರು ಹೀಗೆ ಕಟ್ ಮಾಡಿಬಿಟ್ಟು ಹಾಕ್ತಾರೆ ಅದಕ್ಕೆ ಚೆನ್ನಾಗಿರುತ್ತೆ ಕಿಚಡಿಗೆ ಸೊ ಹಾಗಾಗಿ ಅಮ್ಮ ಊರಿಂದಲೇ ಬರುವಾಗ ಈ ಸೊಪ್ಪು ತೊಗೋಬಿಟ್ಟು ಬಂದಿದ್ರು ಇದಕ್ಕೆ ಏನೇನು ಹಾಕ್ಬೇಕು ನೀವೇ ಜೋರಾಗಿ ಹೇಳಿ ಸಾಂಬಾರು ಬೀಜ ಜೀರಿಗೆ ಮೆಂತ್ಯೆ ಉರ್ಕೊಳ್ಳೋದು ಹತ್ತೊಂದು ಚಕ್ಕೆ ಲವಂಗ ಹಾಕಿ ಉರಿದು ಪೌಡ್ರ್ ಮಾಡ್ಕೊಂಡು ಹುಚ್ಚಣ್ಣು ಬೆಳ್ಳುಳ್ಳಿ ಖಾರದ ಪುಡಿ ಉಪ್ಪು ಹಾಕೊಂಡು ಪೌಡ್ರ್ ಮಾಡುತ್ತೆ ಎಲ್ಲ ಅಮ್ಮನೇ ರೆಡಿ ಮಾಡ್ಕೊಬಂದಿದ್ದಾರೆ ಇಲ್ಲಿ ಸ್ವಲ್ಪ ಕೆಸಿನ ಸೊಪ್ಪು ಕಡಿಮೆ ಇತ್ತು ಅಂತ ಹೇಳಿಬಿಟ್ಟು ನನಗೆ ಎಲ್ಲ ಥರದ್ದು ಮಿಕ್ಸ್ ತರಕಾರಿ ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಎಲ್ಲನೂ ಚೂಚೂರು ಹಾಕಿ ಅದಕ್ಕೆ ಹಾಕ್ತಾ ಉಂಟು ಈ ಕಡೆ ಹುಣಸೆಹಣ್ಣು ನೆನೆಸಿಟ್ಟು ಅಂತ ನೋಡಿ ಕುಕ್ಕರಲ್ಲಿ ಬೆಳ್ಳುಳ್ಳಿ ಗೆಜ್ಜಿ ಏನು ಹಾಕಿದ್ರು ನೀರು ಹಾಕಿಟ್ಟಿದ್ರಿ ಈಗ ಅದಕ್ಕೆ ನಮ್ಮಮ್ಮ ತೊಗೊಬಂದಿರೋಂಥ ಪೌಡ್ರು ಹಾಕ್ತಿದ್ದಾರೆ ಅಮ್ಮ ಊರಿಂದಲೇ ಬರುವಾಗ ಈ ಪೌಡ್ರು ಮಾಡ್ಕೊಬಂದಿದ್ರು ಕಿಚಡಿ ಯಾಕಂದರೆ ಷಷ್ಠಿ ಹಬ್ಬಕ್ಕೆ ಅಮ್ಮ ಮಾಡಿದ್ರಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಇಲ್ಲಿಗೆ ಬರೋದು ಅಂತ ಗೊತ್ತಾಯ್ತಲ್ಲ ಹಾಗಾಗಿ ಇಲ್ಲಿಗೆ ತೊಗೊಬಂದಿದ್ದಾರೆ ನನಗೆ ಇಷ್ಟ ಇದು ಹಾಗಾಗಿ ಷಷ್ಠಿ ಹಬ್ಬದಲ್ಲಿ ನೋಡಿ ಎಲ್ಲರ ಮನೆಗೂ ಒಬ್ರು ಮನೆಗೂ ಒಬ್ಬರು ತರಕಾರಿ ಕೊಡೋದು ತೊಗೊಂಬರೋದು ಚೆನ್ನಾಗಿರುತ್ತೆ ಎಲ್ಲನೂ ಒಟ್ಟಿಗೆ ಸೇರಿಸಿ ಮಾಡಿದಾಗ ಅದ್ರ ರುಚಿನೇ ಬೇರೆ ಇರುತ್ತೆ ಅದು ನನಗೆ ತುಂಬ ಇಷ್ಟ ಹಾಗಾಗಿ ತೊಗೊಬಂದಿದ್ದಾರೆ ಈಗ ಅದಕ್ಕೆ ರೈಸ್ ಹಾಕಿ ಅರಳುಪ್ಪು ಹಾಕಿ ಈಗ ಕ್ಯಾಪ್ ಕ್ಲೋಸ್ ಮಾಡ್ತಾರೆ ಇದು ಪಕ್ಕದಲ್ಲಿ ಬೇರೆ ಗೊಜ್ಜಿದು ಅದು ರೈಸಿಗೆ ಆ ಪೌಡ್ರ್ ಹಾಕಿರೋದು ನನಗೂ ಗೊತ್ತಿರಲಿಲ್ಲ ಸಾಂಬಾರ್ಗೆ ಹಾಕ್ತಾರೇನೋ ಅದು ಅಂದ್ಕೊಂಡಿದ್ದೆ ರೈಸಿಗೆ ಹಾಕಿರೋದದು ಈಗ ಪಕ್ಕದಲ್ಲಿ ಅದಕ್ಕೆ ಕೆಸಿನ ಸೊಪ್ಪಿನ ಗೊಜ್ಜು ಮಾಡ್ತಾಯಿದ್ದಾರೆ ಅದಕ್ಕೆ ಮನೇಲಿ ಏನೇನು ತರಕಾರಿ ಇತ್ತು ಅಮ್ಮ ಬರುವಾಗ ತೊಂಡೆಕಾಯಿ ಬದನೆಕಾಯಿ ತೊಗೊಬಂದಿದ್ರು ಅದ್ರ ಜೊತೆ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿ ಸ್ವಲ್ಪ ಹಾಕಿ ಮಾಡ್ತಾಯಿದ್ದಾರೆ ನನಗೆ ಕಿಚಡಿ ಇಷ್ಟ ಬಟ್ ಊರಲ್ಲಿ ಅಮ್ಮ ಯಾವಾಗಲೂ ಮಾಡ್ತಾರೆ ನಾನು ಮಾಡಲ್ಲ ಅವೇನೇನು ರುಬ್ಬು ಹಾಕಿ ಪೌಡ್ರ್ ಹಾಕಿ ಮಾಡಬೇಕಲ್ಲ ಹಾಗಾಗಿ ಕಿಚಡಿ ನೋಡಿ ಈ ಥರ ಬಂದಿದೆ ಕೆಚ್ಚಿ ಸೊಪ್ಪಿಂದ ಗೊಜ್ಜು ರೆಡಿ ಸಾಂಬಾರು ಅಥವಾ ಗೊಜ್ಜು ಈಗ ಕಿಚಡಿಗೆ ಮಿಕ್ಸ್ ಮಾಡ್ಕೊಂಡು ತಿಂದ ಅಂದರೆ ಸಕ್ಕತ್ತಾಗಿರುತ್ತೆ ಇದೇ ನಾವು ಹಬ್ಬದ ಟೈಮಲ್ಲಿ ಮಾಡ್ಕೊಂಡು ತಿಂತೀವಿ ಆದರೆ 11 ಗಂಟೆ ಹಂಗೆ ಅದರ ತಿಂಡಿಗೆ ತಿಂಡಿ ಅದು ಊಟ ಎರಡು ಆಗುತ್ತೆ ಹಾಗೆ ಇರುತ್ತೆ ತಿಂಡಿಗೆ ಮಾಡಿ ಇವಾಗ ಇದ್ರ ಮೇಲೆ ಬೆಣ್ಣೆ ಹಾಕಿದರೆ ಕಿಚಡಿ ಮತ್ತು ಕೆಸಿನ ಸೊಪ್ಪಿನ ಗೊಜ್ಜು ರೆಡಿ ನಮ್ಮನೆಯವ್ರು ಟೇಸ್ಟ್ ನೋಡಿರ್ತಾರೋ ಇಲ್ಲೋ ಗೊತ್ತಿಲ್ಲ ಇಟ್ಕೊಳ್ಳೋಣಂತದೆ ಸೃಷ್ಟಿ ಹಬ್ಬದ ದಿನ ಎಲ್ಲರ ತರಕಾರಿ ಕೊಟ್ಟಿರ್ತಾರಲ್ಲ ಒಬ್ಬರು ಮನೆಯಿಂದ ಒಬ್ಬರು ಮನೆಗೆ ಒಂದೊಂದು ಥರದ ತರಕಾರಿ ಬಂದಿರ್ತವೆ ಒಂದು 10-15-20 ಥರದ್ದು ಎಲ್ಲ ಒಟ್ಟಿಗೆ ಹಾಕಿ ಈಗ ಸೃಷ್ಟಿ ಹಬ್ಬದಲ್ಲಿ ಈ ಥರ ಮಾಡ್ಕೊಳ್ಳೋವಂಥದ್ದು ಆಹಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಅದು ಮಾಡಿ ಇವತ್ತು ಅದು ಎಡಿಟ್ ಮಾಡಬೇಕಲೇ ನನಗೆ ಬಾಯಲ್ಲಿ ನೀರು ಬರ್ತಿತ್ತು ಕಿಚಡಿಗೂ ಮತ್ತು ಆ ರೈಸಿಗೂ ಅಲ್ಲ ಕಿಚಡಿಗೂ ಮತ್ತು ಆ ಥರ ಕೆಸಿ ಸೊಪ್ಪಿನ ಗೊಜ್ಜಿಗೂ ಅದ್ಭುತವಾಗಿತ್ತು ತುಂಬಾ ಚೆನ್ನಾಗಿತ್ತು ನಾವು ಡೈಲಿ 9 ಗಂಟೆಗೆ ತಿಂಡಿ ಮಾಡಿಬಿಡ್ತೀವಿ ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಒಂದು 10-10 ವರೆಗೆ ಮಾಡ್ತಾಯಿದ್ವಿ ಈ ಟೈಮಿಗೂ ಆ ಬಿಸಿ ಊಟಕ್ಕೂ ಒಂಥರ ಚೆನ್ನಾಗಿದೆ ಸಕ್ಕತ್ತಾಗಿತ್ತು ಹಾಗೆ ನಮ್ಮಅಮ್ಮ ನಮ್ಮ ದೊಡ್ಡಮ್ಮನು ನಾನು ಮಾಡಿರೋ ವಿಡಿಯೋ ನೋಡ್ತಾ ಇದ್ದಾರೆ ಇದೇನು ಮಾತಾ ಇದೆ ಇದು ಮೊನ್ನೆ ತಗೊಬಿಟ್ಟು ಬಂದಿದ್ವಲ್ಲ ಅದು ನೋಡ್ತಾವ ಕೂತಿದೆ ಒಂದೊಂದು ಫ್ಲೇವರ್ದು ಟೀ ಬಾಕ್ಸ್ ಕೊಟ್ಟಿದೆ ಚೆನ್ನಾಗಿದೆ ಸ್ಮೆಲ್ ಚೆನ್ನಾಗಿದೆ ಟೇಸ್ಟ್ ನೋಡಬೇಕು ಬೆಳಗ್ಗೆ ತಿಂಡಿ ತಿಂದಿದ್ದೆಲ್ಲ ಆಯಿತು ಇವಾಗ ಅಕ್ಕ ತಂಗಿ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಕ್ಕ ತಂಗಿ ಮಾತು ನಿಲ್ಲದೇ ಇಲ್ಲ ನನ್ನ ಮಗಳು ಫೋನ್ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ನೀನು ಈ ಥರ ಫೋನ್ ಹಿಡ್ಕೊ ಕೂತ್ಕೊಂಡ್ರೆ ನಾನು ಇವತ್ತು ಊರಿಗೆ ಹೋಗ್ತೀವಿ ಅಂತ ಇಬ್ಬರು ಹೇಳ್ತಾಯಿದ್ರೆ ಅದಕ್ಕೆ ನನ್ನ ಮಗಳು ಅಳ್ತಿದೆ ಹೋಗಿಬಿಡಿ ಹೋಗಿಬಿಡಿ ಅಂತ ಈಗ ನನ್ನ ಮಗಳು ಮತ್ತು ಅವ್ರ ಅಜ್ಜಿ ಕೂತ್ಕೊಂಡು ಆವೇಣಿ ಆಟಾಡ್ತಾ ಇದ್ದಾರೆ ಈಗ ನನ್ನ ಮಗಳು ಕೈ ಕೊಟ್ಟು ಹೋಗಿದ್ದಾಳೆ ಈಗ ಇವರಿಬ್ಬರು ಲೂಡೋ ಆಡ್ತಾ ಇದ್ದಾರೆ ಚೌಕಾವರೆ ಥರ ಇದು ಅಮ್ಮಂಗೆ ಗೊತ್ತಿರಲಿಲ್ಲ ಇವಾಗ ಹೇಳ್ಕೊಟ್ಲು ನನ್ನ ಮಗಳು ನಮ್ಮ ಪುತಾನಿ ಮಲಗಿದೆ ಯಾಕೆ ಊಟ ಬಿಟ್ಬಿಟ್ಟಿದೆ ಅದು ಪಿಡಿಗ್ರಿ ತಿಂತಿರಲಿಲ್ಲ ನೆನ್ನೆ ತರಿಸಿ ಹೊಸ್ದಾಗ ಆಗ್ತಾ ಉಂಟು ಹಾಗಾಗಿ ಅದಕ್ಕೆ ಇಷ್ಟ ಆಗ್ತಾ ಇಲ್ಲ ಅದು ನಮ್ಮನೆಯವ್ರಿಗೆ 1 ಕೆಜಿ ತರಿಸಿ ಅಂದರೆ 5 ಕೆಜಿ ತರಿಸಿದ್ದಾರೆ ಕೂತ್ಕೊಂಡು ತಿನ್ನಲಿ ಅವರಪ್ಪನೇ ಈಗ ಬಿಸಿಲಲ್ಲೆಲ್ಲ ಐಸ್ ಕ್ಯಾಂಡಿ ತಿಂತ ಕೂತಿದ್ದೀವಿ ನನ್ನ ಮಗಳು ಯಾವುದು ಇಟ್ಕೊಂಡಿದೆ ಚಿಕ್ಕ ಬಾಳ್ ಓ ನಮ್ಮಮ್ಮ ಯಾವುದು ಮ್ಯಾಂಗೋ ದೊಡ್ಡಮ್ಮ ಯಾವುದು ಸ್ಟ್ರಾಬೆರಿ ಸ್ಟ್ರಾಬೆರಿ ಆ್ಯಕ್ಚುಲಿ ನಮ್ಮಮ್ಮ ತಿನ್ನಲ್ಲ ಈಗ ನಾವು ಬಳೆಗಾಜ ಆಟ ಆಡೋಣ ಅಂತ ಬಳೆಗಾಜ್ ಸೆಟ್ ಆಟ ಯಾರಿಗೆ ಗೊತ್ತು ನಾವು ಮುಂಚೆ ತುಂಬ ಆಟ ಆಡ್ತಾಯಿದ್ದು ಹಾಗಾಗಿ ಈಗ ಬಳೆಗಾಜು ಹೊಡಿತಾ ಇದ್ದು 4 ಜನ ಆಟ ಆಡೋದ್ರಿಂದ 4 ಜನ ನಾನು ಮಧ್ಯಾಹ್ನಕ್ಕೆ ಕಬಾಬ್ ಮಾಡ್ತಾ ಇದ್ದೀನಿ
ಮತ್ತು ನಮ್ಮ ಅಮ್ಮಂಗೆ ಬಜ್ಜಿ ಮಾಡ್ತಾ ಇದ್ದೀನಿ. ಮತ್ತು ಕೈಮಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸರಿಯಾದ ಟೈಮಿಗೆ ಕರೆಂಟ್ ಕೈ ಕೊಟ್ಬಿಡಿದೆ. ಆಮೇಲೆ ರಾತ್ರಿಗೆ ಇನ್ನೇನು ಕೈಮ ಮಾಡ್ತೀನಿ. ನಮ್ಮ ಅಮ್ಮಂಗೆ ಬೆಳಗ್ಗೆ ಮಾಡಿದ್ದು ಇದಿದೆ, ಮತ್ತು ರೈಸ್ ಇದೆ, ಸಾಂಬಾರಿದೆ, ಅದ್ರ ಜೊತೆಗೆ ಬಜ್ಜಿ ಇಷ್ಟೇ ನೋಡಿ. ಬಜ್ಜಿ ಬಿಟ್ಟಿದ್ದೀನಿ ನಾನು ಯಾವಾಗಲೂ ಅಷ್ಟೇ. ಯಾವ ಬಜ್ಜಿ ಮಾಡೋದಿದ್ರು ಅಷ್ಟೇ, ಆಲೂಗಡ್ಡೆ ಬೊಂಡ ಒಂದು ಬಿಟ್ಬಿಟ್ಟು ಇನ್ನೆಲ್ಲದಕ್ಕೂ ಅಷ್ಟೇ. ನಾನು ನೀರು ಮಿಕ್ಸ್ ಮಾಡಿಬಿಟ್ಟು ಬಿಡಲ್ಲ, ಮೊಟ್ಟೆ ಮಿಕ್ಸ್ ಮಾಡಿಬಿಟ್ಟೆ ನಾನು ಮಾಡೋದು ಯಾವಾಗ್ಲೂ. ಸೊ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಈಚೆ ಯಕ್ಷಿತ ಸೌತೆಕಾಯಿ ಕಟ್ ಮಾಡಿದ್ದೇನೆ ಸಿಪ್ಪೆ ಹೆರಿದ ಹಾಗೆ. ನನಗೆ ಸಿಪ್ಪೆ ಇದ್ದರೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಸಿಪ್ಪೆ ತಿಂದರೆ ತುಂಬ ಒಳ್ಳೆಯದು, ಹಾಗಾಗಿ ಅವನು ಕಟ್ ಮಾಡಿದ್ದೇನೆ. ನೋಡೋಣ ಊಟದ ಜೊತೆ ತಿಂತೀನಿ. ಮಜ್ಜಿಗೆ ರೆಡಿಯಾಗಿದೆ. ಈ ಕಡೆ ಮೊಸರನ್ನ ಮಾಡೋಣ ಅಂತ, ನಿನ್ನೆ ಸ್ವಲ್ಪ ಅನ್ನ ಇತ್ತು, ಮೊಸರನ್ನ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಪೊಮೊಗ್ರೆನೆ ರೆಡಿ ಮಾಡ್ಕೊತಿದ್ದೆ. ಈರುಳ್ಳಿ ಅರ್ಧ ಮುಗಿಸಿದ್ದಾರೆ ಇವರಿಬ್ಬರು ಕಬಾಬ್ ಜೊತೆ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಎಮ್ಇ ಪ್ರೊ ಆ್ಯಕ್ಟ್ ಪ್ರಾಡಕ್ಟ್ನ ನಾನು 1 month ಯೂಸ್ ಮಾಡ್ತಾ ಇದ್ದೀನಿ. ಈ ಕಿಟ್ಟಲ್ಲಿ ಬರೋ ರೇಡಿಯನ್ಸ್ ಸಿರಮ್ ಆಗಲಿ, ಮತ್ತು ವಿಟಮಿನ್ ಸಿ, ಮತ್ತು ಫೇಸ್ ವಾಶ್, ಇದರಿಂದ ನನಗೆ ಸ್ಕಿನ್ ಸಮಸ್ಯೆ ಕೂಡ ಕಡಿಮೆ ಆಗಿದೆ, ಹಾಗೆ ಡಾರ್ಕ್ ಸರ್ಕಲ್ ಕೂಡ ತುಂಬ ಕಡಿಮೆ ಆಗಿದೆ. ಮತ್ತು ಇದು ಹೆಚ್ಚು ಆಸಕ್ತಿ ಇದ್ದವರು ತೊಗೊಬೇಕು ಅಂತ ಇದ್ದವರು ನಾನು ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇದು ಬರೀ ಗರ್ಲ್ಸ್ಗೆ ಇಲ್ಲ, ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಸಿಗುತ್ತೆ. ನೋಡಿ ನಾವು 4 ಜನ ಆಟಾಡ್ತಿದ್ದೀವಿ, ಹಾಗಾಗಿ 4 ಕಲರ್ ಜೋಡಿಸ್ಕೊಂಡಿದ್ದೀವಿ. 4 ಕಲರು ಚಿಕ್ಕ 4 ಪೀಸ್ ಇರಬೇಕು. ಇದು ರಾಜಕ್ಕೆ ಅಂತ, ರಾಜಾಗೆ ಇನ್ನೊಂದು ಬಳೆ ಪೀಸ್ ಬೇಕಾಗಿತ್ತು, ಬಟ್ ಸುಮ್ಮನೆ ಒಡೆಯೋದು ಬಡ ಇವೆಲ್ಲ ಒಡೆದೋಗಿದ್ದು ಅವಾಗೇನೆ, ಹಾಗಾಗಿ ತಗೊಂಡು. ಇದು ಯಾವುದೋ ಒಂದು ಬೆಳ್ಳಿದ ಒಂಚೂರು ಇತ್ತ, ಅದೇನೆ ಇಟ್ಕೊಂಡಿದ್ದೀನಿ. ನನ್ನ ಮಗಳು ತಟ್ಟೆದು. ಇವಾಗ ಏನ್ ಮಾಡೋದು ಅಂದ್ರೆ, ಇದು ರಾಜ ಮಧ್ಯದಲ್ಲಿರುತ್ತೆ, ಆಟ ಆಡ್ತಾ ಇರೋದು ನನ್ನ ಮಗಳು, ಅವರ ಅಜ್ಜಿ, ನಾನೊಬ್ಳು. ಎಲ್ಲ ತೋರಿಸಿ ಕೈಲಿ, ಎಲ್ಲಾನು ಈಗ ಒಟ್ಟಿಗೆ ಹಾಕೋಬೇಕು. ರಾಜನ ಒಂದು ಬಿಟ್ಟು ರಾಜನ ಒಂದ್ ಕಡೆ ಇಡಬೇಕು. ನಮ್ಮಅಮ್ಮ ಈಗ ಅವಾಗ ಚೆನ್ನಾಗಿ ಕುಲುಕ್ಬಿಟ್ಟು, ಈಗ ಅಮ್ಮ ನೋಡ್ಕೋಬಾರ್ದು ಅದನ್ನ, ಅದನ್ನ 4 4 ಒಬ್ರೊಬ್ರಿಗೆ ಕೊಡ್ಬೇಕಂಗೆ, ತೋರ್ಸಂಗಿಲ್ಲ, ಒಬ್ರಿಗೊಬ್ರಿಗೆ ತೋರ್ಸಾಗಿಲ್ಲ. ಮಗ್ಳು ನೀನು ನೋಡ್ಕೋಬೇಡ, ಗೊತ್ತಾ ಮಗ್ಳು ನಿನಗೆ ಆಟ ಗೊತ್ತಾ? ಹೇ ಕಲ್ತ್ಕೊಂಡಿದ್ದೆ ನನ್ನ ಮಗ, ಮರ್ತೋದಂಗೆ ಆಗ್ಬಿಟ್ಟಿತ್ತು. ನನಗೆ ನನಗೆ ಈ ಕಲರ್ಸ್ ಬಂದಿದೆ ನೋಡಿ. ಫಸ್ಟ್ ರಾಜ ಯಾರಾಗ್ತಾರ ರಾಜನ್ ತಗೋಬಿಟ್ಟು ಒಂದ್ ಬಿಡ್ಬೇಕು, ಒಂದ್ ಬಿಟ್ಬಿಟ್ಟು ಒಂದ್ ತಗೋಬೇಕು. ತೋರ್ಸ್ಬೇಡ ಕಣೆ ಮಗ್ಳು, ಈ ಮಕ್ಳುಗಳನ್ನ ಸೇರಿಸ್ಕೊಂಡ್ರೆ ಇದೊಂದ್ ಕಾಟ. ಒಂದ್ ಇಟ್ಬಿಟ್ಟು ಒಂದ್ ತಗೋಬೇಕು. ನಾನೇ ಗಿಡಿಟ್ಟೆ, ಅಮ್ಮ ಈಗ ರಾಜನ ಇಟ್ರು. ಇದು ಹಾಕಿದ್ರೆ ಸೆಟ್ ಆಗುತ್ತಂತೆ. ಹಾಗಮ್ಮ ನಮ್ಮ ಅಮ್ಮನ ಹತ್ರ ಇವು ಒಂದಿತ್ತು ನೋಡಿ, ಅದ ಅಮ್ಮ ಸೆಟ್. ಮತ್ತಿನ ಉಳ್ದ್ರೆ ನಾವು ಕಂಟಿನ್ಯೂ ಮಾಡ್ಬೇಕು ಅದನ್ನ. ಎಲ್ಲರದ್ದು ಸೆಟ್ ಆಯ್ತು, ನನಗೆ ಈಗ ಲಾಸ್ಟ್ ಈಗ ಒಂದು ಕಾಯ್ತಿದ್ದೆ. ಆಕ್ಚುಲಿ ನಾನು ಇದೇ ಇಟ್ಕೊ ಕೂತಿದ್ದೆ ಸೆಟ್ ಮಾಡಕ್ಕೆ, ಕೊನೆಗೆ ಇದೇ ಚೇಂಜ್ ಮಾಡಿದೆ. ಜಾಸ್ತಿ ಓಡ್ತಾ ಇದೀಯ ಗೊತ್ತಾಯ್ತು, ಅದ್ ನೀವು ಇಟ್ಕೊಂಡಿದ್ರಿ ಬಿಡಲ್ಲ, ಹಂಗಾಗಿ ನಾನೇ ಸೆಟ್ ಮಾಡಿದೆ. ಮಗ್ಳು ತೋರ್ಸ್ಬಿಡ, ನೀನ್ ಒಬ್ಳು ತೋರ್ಸಿದ್ರೆ ನಾನು ಆಟ ಎಲ್ಲ ಇಟ್ಬಿಟ್ಟು ಹೋಗುತ್ತಿಲ್ಲೇ. ನನ್ನ ಕೈಮ ರೆಡಿ ರಾತ್ರಿಗೆ, ಅಂದ್ರೆ ಕರೆಂಟ್ ಇರ್ಲಿಲ್ವಲ್ಲ, ಕರೆಂಟ್ ಬಂದಿದ ತಕ್ಷಣ ಮಾಡಿದೆ ಇದು ರಾತ್ರಿಗೆ. ಇದೊಂಚೂರು ನೀರಾದಂಗಾಗಿದೆ ಇವಾಗ, ಇದಕ್ಕೆ ರಾತ್ರಿಗೆ ಸ್ವಲ್ಪ ವೆನಿಗರ್ಗೆ ಕಾರ್ನ್ಫ್ಲೋರ್ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವು ಹುಳುಳಿನೂ ಆಗುತ್ತೆ, ಸ್ವಲ್ಪ ಗಟ್ಟಿಯಾಗೂ ಬರುತ್ತೆ, ಇವರಿಬ್ರು ಮಾತಾಡೋಕ್ಕೆ ಬರ್ತಿಲ್ಲ ನಾನು. ಅದಕ್ಕೆ ರಾತ್ರಿಗೆ ಕಡುಬು ಮಾಡ್ಕೊಡೋಣ ಅಂತ ಅನ್ಕೊಂಡಿದೀವಿ. ರಸಮ್ ಮಾಡ್ಕೊಂಡಿದ್ದಾರೆ ರಶ್ಮಿ ಅವರು, ಮಂಗಳೂರವರು, ಸಖತ್ತಾಗಿ ಮಾಡ್ತಾರೆ ಮಾತ್ರ ಇದನ್ನ. ಅದಕ್ಕೆ ಒಂದಿನ ಕೊಟ್ಟಿದ್ರು ನನಗೆ, ಹಂಗಾಗಿ ನಮ್ಮ ಅಮ್ಮ ಬಂದಾಗ ಮಾಡ್ಕೊಡಿ ಅಂತ ಹೇಳಿದ್ದೆ. ನಾವು ಹೋಟ್ಲಿಗೆಲ್ಲ ಹೋದಾಗ ಮಂಗಳೂರು ಸೈಡ್ ತಿಂತೀವಲ್ಲ, ಸೇಮ್ ಅದೇ ಥರ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಹಿಂಗೆ ಹಾಕಿ, ಹುಳಿ ಹಾಕಿ, ಬೆಲ್ಲ ಹಾಕಿ, ಟೊಮೊಟೊ ಹಾಕಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ, ಇವ್ರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸೂಪರ್ ಆಗಿದೆ, ಇಬ್ರಿಗೂ ಸ್ಟೇಟ್ ಟೇಸ್ಟ್ ನೋಡಕ್ಕೆ ಕೊಟ್ಟಿದ್ದೀನಿ. ಚೆನ್ನಾಗಿದೆ ಅಲ್ಮ, ಉಪ್ಪು ಖಾರ ಹುಳಿ. ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲಿ ಮಾಡಿದೆ, ಅವ್ರ ಊರು ಸಾರು ಸ್ಪೆಷಲ್ ಸಾಂಬಾರ್ ಇದೆ, ತುಂಬಾ ಚೆನ್ನಾಗಿದೆ. ಈಗ ಜಸ್ಟ್ ಊಟ ಮಾಡ್ಕೋತಿದ್ದು, ಆದರೂ ನಾವು ಸ್ಮೆಲ್ ತಡೆಯೋಕ್ಕಾಗ್ದಲೆ ಕುಡಿತಾರೆ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಕಮೆಂಟ್ಸಲ್ಲಿ, ಇವರಿಬ್ರು ಸ್ವಂತ ಅಕ್ಕ ತಂಗಿರ ಅಂತ. ಹೌದು, ಸ್ವಂತ ಅಕ್ಕ ತಂಗಿರು ಇವರಿಬ್ರು. ನೋಡಿ ಸಂಜೆ
ಊಟ ರೆಡಿ ಅಲ್ಲ, ಸಂಜೆ ಸ್ನ್ಯಾಕ್ಸ್ ಕಾಫಿ ಟೈಮಲ್ಲಿ. ಇದಮ್ಮ ಕೋಟ್ ಬಡೆಯವ ಚಕ್ಲಿ ಮಾಡ್ಕೊ ಬಂದಿತ್ತು ಮಾತ್ರ, ಏನು ಸಖತ್ತಾಗಿದೆ ಇವಾಗ, ತುಂಬ ಚೆನ್ನಾಗಿದೆ. ಸೂರ್ಯವಂಶ ಫಿಲ್ಮ್ ನೋಡ್ತಾ ಇದ್ದೀವಿ. ಇವರಿಬ್ರು ನೋಡೇ ಇರಲಿಲ್ಲ, ನಾನು ನೋಡೇ ಇರಲಿಲ್ಲ ತುಂಬ ಚೆನ್ನಾಗಿದೆ ಅಂತಿದ್ದಾರೆ ಇವಾಗ. ಆವಾಗಿನ ಕಾಲದ್ದು ಸ್ವಲ್ಪ ಫಿಲ್ಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಆ ಸೌಂಡ್ ಆಗಲಿ, ಆ ಮ್ಯೂಸಿಕ್ ಆಗಲಿ, ಮತ್ತು ಅವ್ರು ನಡಿವಾಗ ಆ ಬೂಟ್ ಸೌಂಡ್ ಆಗಲಿ, ಅದೆಲ್ಲ ಏನು ಅಂತ ನನಗೆ ತುಂಬಾ ಇಷ್ಟ ಅದು. ಮತ್ತು ಭಾನುವಾರ ಆಗ್ತಿದ್ದಾಗೇ ಸಂಜೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಏನೇನು ಕೆಲಸ ಇರುತ್ತೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಕೂತ್ಕೊಂಡು ನೋಡುವು, ಅದೇನೋ ಒಂಥರ ಚಂದ. ಫಿಲ್ಮು ಅಂದರೆ ಏನೋ ಆವತ್ತಿನ ದಿನ ಹಬ್ಬ ಭಾನುವಾರ ಟೈಮ್ ಸಂಜೆ 4-4:30 ಹಾಕೋರು. ನೋಡಿ ಆ್ಯಕ್ಚುಲಿ ಈ ಸೀರೆ ಎಲ್ಲ ನೋಡಿ, ನಾನು ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೀನಿ. ಆಗ ಈ ಸೀರೆ ಎಲ್ಲ ತೋರಿಸೋರಲ್ವ, ಇವೆಲ್ಲ ಸ್ಟಾರ್ಟಿಂಗ್ ಪ್ರೈಸೇ ಒಂದು 6,000-5,000 ಅಲ್ಲಿಂದ ಸ್ಟಾರ್ಟ್ ಇದ್ದು. ಬಾರ್ಡ್ರ್ ದೊಡ್ಡದಿದ್ರೆ ಜಾಸ್ತಿ ಪ್ರೈಸು, ಕಡಿಮೆ ಇದ್ದರೆ ಚಿಕ್ಕ ಪ್ರೈಸು. ಹಾಗೆ ಈ ಫಿಲ್ಮ್ ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಇಲ್ಲಿ ಯಾವ ಸೀನ್ ಬರ್ತಾ ಇದೆ ಅಂತಲೂ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಆಗಿನ ಕಾಲವೇ ಬೇರೆ, ಈಗಿನ ಕಾಲವೇ ಬೇರೆ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾರನ್ನು ಆಡ್ಕೋಬಾರ್ದು, ಹಂಗಿಸ್ಬಾರ್ದು ಅಂತ. ಜೀವನ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದ್ದ ಹಾಗೆ, ಶ್ರೀಮಂತ ಆಗ್ತಾನೆ, ಶ್ರೀಮಂತ ಬಡವ ಆಗ್ತಾನೆ. ಹಾಗೆ ಫಿಲ್ಮ್ ನೋಡುವಾಗ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ. ಸೀರೆ ನೋಡು ಎಷ್ಟು ಚೆನ್ನಾಗಿದೆ, ಮತ್ತು ಈ ಗದ್ದೆ ಎಲ್ಲ ನೋಡು ಇದೆಲ್ಲ ಎಷ್ಟು ಚೆನ್ನಾಗಿದೆ, ಮೈಸೂರು ಸೈಡ್ ಎಲ್ಲ ಈ ಥರ ಇರುತ್ತೆ ಅಂತ ಎಲ್ಲ ನಮ್ಮಮ್ಮ ಅವರು ಕೂತ್ಕೊಂಡು ನೋಡು ಕುದುರೆ ಅವಾಗ ಹಂಗೆ ಒಂದೊಂದು ಬಂದಿದ್ದಾಳಲ್ಲ ಮತ್ತೆ ಹಂಗೆ ಹಿಂಗೆ ಅಂತ ಬೈತಾ ಕೂತಿದ್ದಾರೆ ಇವಳಿಗೆ. ನನ್ನ ಮಗಳು ಆಟ ನೋಡಿ ಕುಣ್ಕೊಂಡು ಹೆಂಗೆ ಆಟ ಆಡ್ತಾ ಇದೆ ಅಂತ. ಆ್ಯಕ್ಚುಲಿ ನಾನು ಅಷ್ಟೇ, ಫಿಲ್ಮ್ಸ್ ನೋಡೋದು ನಾನು ತೀರಾ ಕಡಿಮೆ. ಯಾಕಂದರೆ ನಮ್ಮದೇ ಈಗ ಮಗಳು ಸ್ಕೂಲಿಗೆ ಕಳಿಸೋದು, ಊಟ ತಿಂಡಿ ಅದೇ ಆಗುತ್ತೆ, ಎಡಿಟ್ ಮಾಡೋದು, ವೀಡಿಯೋ ಮಾಡೋದು ಬೆಳಗಿಂದ ಸಂಜೆವರೆಗೂ, ಮತ್ತು ಟೈಮ್ ಸಿಕ್ಕ ಟೈಮಲ್ಲಿ ಅರೆಸ್ಟ್ ಮಾಡೋದು ಅದೇ ಆಗುತ್ತೆ. ಫಿಲ್ಮ್ ನೋಡೋದು ತೀರಾ ಕಡಿಮೆ. ಇವತ್ತು ಅಮ್ಮವ್ರು ಬಂದಿರೋದ್ರಿಂದ ಫಿಲ್ಮ್ ನೋಡ್ತಾ ಇರೋದು ಏನೋ ಒಂಥರ ಖುಷಿ ಅನ್ನಿಸ್ತಿದೆ. ನನ್ನ ಪತಿದೇವರು ಇದೇ ಥರ ಜೀವನ ಮಾಡ್ತಾ ಇರೋದು, ಇದೇ ಥರ ಬದುಕ್ತಾ ಇರೋದು. ಅವರ ಅಪ್ಪನ ಆಸ್ತಿಗೂ ಆಸೆ ಪಟ್ಟಿಲ್ಲ, ನಮ್ಮ ಅಪ್ಪನ ಆಸ್ತಿಗೂ ಆಸೆ ಪಟ್ಟಿಲ್ಲ. ಹಾಗಾಗಿ ನಾವು ಜೀರೋಯಿಂದನೇ ಹೋಗ್ತಾ ಇದ್ದೀವಿ. ಅದರಲ್ಲಿ ನಮಗೆ ತುಂಬಾ ಖುಷಿ ಇದೆ ಇಬ್ಬರಿಗೂ. ನಮ್ಮನೆಯವರು ಈ ಮಾತನ್ನ ಯಾವಾಗಲೂ ನನಗೂ ನಮ್ಮ ಯಕ್ಷಿತಿಗೂ ಹೇಳ್ತಾನೆ ಇರ್ತಾರೆ. ಹಾಗೆ ಮತ್ತು ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಎಷ್ಟೇ ಪೂಜೆ ಪುರಸ್ಕಾರ ಮಾಡಿ ಒಳ್ಳೇದು ಮಾಡಲಿ, ಏನೇ ಮಾಡಲಿನೇ, ಕೆಟ್ಟದ್ದು ಒಳ್ಳೆಯದು ಆಗೇ ಆಗುತ್ತೆ. ಬಟ್ ಏನೇ ಆದ್ರೂ ಅಷ್ಟೇ, ಕೆಟ್ಟದಾದ್ರೂ ಅಷ್ಟೇ, ಹಿಂಗಾಯ್ತಲ್ಲ ಅಂತ ಕೊರಗೋಕ್ಕಿಂತ ಅದು ಒಳ್ಳೇದಕ್ಕೆ ಮುಂದೊಂದು ದಿನ ಒಳ್ಳೇದಾಗುತ್ತೆ ಅಂತ ಅದನ್ನು ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದು ಕೂಡ ನಮಗೆ ಸ್ವಲ್ಪ ಅನುಭವ ಆಗಿದೆ, ಹಾಗಾಗಿ ಹೇಳ್ತಾ ಇರೋದು. ಬಟ್ ಕೆಟ್ಟದಾದ್ರೇ ಒಂದು ಒಳ್ಳೇದ್ರದ್ದು ಒಂದು ಬೆಲೆ ಗೊತ್ತಾಗೋದು. ಎಲ್ಲ ದೇವರು ಒಳ್ಳೇದು ಕೊಟ್ಟು ನೋಡ್ತಾನೆ, ಕೆಟ್ಟದ್ದು ಕೊಟ್ಟು ನೋಡ್ತಾನೆ. ಬಟ್ ಯಾವುದನ್ನು ಯಾವ ಥರ ಸ್ವೀಕರಿಸ್ತಾರೆ ಅಂತಲೇ ಅದು ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ದೇವರು. ಹಾಗೆ ಫಿಲ್ಮ್ ಕೂಡ ಮುಗೀತು. ಎಲ್ಲರೂ ಊಟ ಮಾಡೋ ಟೈಮು, ಎಲ್ಲ ಮುದ್ದೆ ಮಾಡ್ಕೊಂಡಿದ್ರು ಅಮ್ಮ, ಮುದ್ದೆ ಮಾಡಿ ಆ ರಸಂ ಮಾಡಿದ್ರಲ್ಲ ಮಧ್ಯಾಹ್ನ, ಎಷ್ಟು ಸಖತ್ತಾಗಿದೆ ಗೊತ್ತಾ. ಅದು ಎಲ್ಲ ಊಟ ಮಾಡಿಕೊಂಡು ಕಬಾಬ್ ಇತ್ತು, ಸ್ವಲ್ಪ ಕಬಾಬ್ ಇಟ್ಕೊಂಡಿದ್ದು. ಹಾಗೆ ಇನ್ನೊಂದು ಫಿಲ್ಮ್ ಹಾಕ್ಕೊಟ್ಟಿದ್ದೀನಿ ಅವರಿಗೆ, ಅಷ್ಟೇ ಇಂಟ್ರೆಸ್ಟಲ್ಲಿ ಅಕ್ಕ ತಂಗಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇದು ಕೂಡ ಫಿಲ್ಮ್ ಯಾವುದು ಅಂತ ಗೊತ್ತಿರುತ್ತೆ, ಗಟ್ಟಿ ಮೇಳ. ನನಗೆ ಈ ಸಾಂಗ್ ಅಂತ ತುಂಬಾ ಇಷ್ಟ. ನವಿಲೇನು ಕುಣಿಬೇಕು ಕೋಗಿಲೆ ಆಡಬೇಕು, ಅದು ಸಾಂಗ್ ಇದು. ಈಗೇನು ಗೊತ್ತಾ, ನಾವು ಫಿಲ್ಮ್ ನೋಡುವಾಗ ಅದರಲ್ಲಿ ಸಾಂಗ್ಗಳೆಲ್ಲ ಬಂದರೆ ನಮಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಅದೇ ಚಿತ್ರಮಂಜರಿ ಅಂತ ಮುಂಚೆ ಎಲ್ಲ ಬರ್ತಿತ್ತು, ಅವಾಗ ಅದನ್ನೇ ಒಂದು 1/2 ಗಂಟೆ ಎಷ್ಟು ಇಂಟ್ರೆಸ್ಟಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದು. ಹಾಗೇ ನಾವು ಮನೆ ಕೆಲಸ ಏನಾದರೂ ಮಾಡುವಾಗ ಒಂದೊಂದು ಹಾಡುಗಳು ಬರುತ್ತಲ್ವಾ, ಅದು ಆ ಮ್ಯೂಸಿಕ್ ನಮಗೆ ಏನಾದರೂ ಇಷ್ಟ ಆದರೆ ಅವಾಗ ನಮಗೆ ಗೊತ್ತಾಗುತ್ತೆ ಆ ಸಾಂಗ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಕೇಳಬೇಕು ಅಂತ. ಹಾಗೆ ನನಗೆ ಏನಾದರೂ ಕೆಲಸ ಮಾಡುವಾಗ ಮಾಡುವಾಗ ಆ ಸಾಂಗ್ಗಳು ಮ್ಯೂಸಿಕ್ ಎಲ್ಲರ ಕಿವಿ ಬಿದ್ದರೆ ಆ ಇದು ಚೆನ್ನಾಗಿದೆ ಅಂತ ಅವಾಗಿಂದ ನನಗೆ ಆ ಸಾಂಗ್ಗಳೆಲ್ಲ ಇಷ್ಟ ಆಗುತ್ತೆ. ಹಾಗೆ ಈ ಸಾಂಗು ಕೂಡ ನನಗೆ ತುಂಬಾ ಇಷ್ಟ. ಮತ್ತು ಇದು ಮದುವೆ ಆದಮೇಲೆ ಇವರು ಗಂಡ ಹೆಂಡತಿ ಮಾಡಿರೋವಂಥ ಫಿಲ್ಮು ನೋಡಿ, ಯಾವಾಗಿಲ್ಲ ಹೇಗಿದ್ರು ಸಮಯ ಸಂದರ್ಭ ಹೇಗಿರುತ್ತೆ ಹೇಗೆ ಟರ್ನ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಅಷ್ಟು ಅನ್ಯೂನ್ಯವಾಗಿ ಮದುವೆ ಆಗಿ ಈಗ ಹೇಗೇಗೋ ಏನು ಗೊತ್ತಿಲ್ಲ. ಓಕೆ, ಫಿಲ್ಮ್ ಎಲ್ಲ ಮುಗೀತು. ನನ್ನ ಮಗಳು ರಾಗ ಆಡ್ತಾ ಇದ್ಲು, ಬರೀ ಬೆಳಗಿಂದ ನೀವೇ ನೋಡೋದಾಗಿದೆ, ನನಗೆ ಟಿವಿ ನೋಡೋಕೆ ಬಿಟ್ಟಿಲ್ಲ ಅಂತ ಜಗಳ ಮಾಡಿಕೊಂಡು ಅವಳು ಚಾನಲ್ ಹಾಕಿಸ್ಕೊಂಡು ಕೂತಿದ್ದಾಳೆ. ಇದು ಎಲ್ಲರೂ ಪುಣ್ಯ ಕೋಟಿ ಧರಣಿ ಮಂಡಲ ಮಧ್ಯದೊಳಗೆ ಈ ಸಾಂಗ್ ಎಷ್ಟು ಸರಿ ಕೇಳಿದ್ದೆ, ದಿನಕ್ಕೆ 10 ಸರಿ ಕೇಳಿದ್ರು ಇನ್ನೂ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಹಾಗಾಗಿ ಮಗಳು ಹಾಕೊಂಡು ಕೂತ್ಕೊಂಡು ಕೇಳ್ತಾ ಇದೆ. ನನ್ನ ಮಗಳಿಗೆ ಮುಂಚೆನೇ ಟಿವಿ ನೋಡೋ ಹುಚ್ಚು. ಆ್ಯಕ್ಚುಲಿ ನಮ್ಮಲ್ಲಿ ಟಿವಿ ಯೂಸ್ ಆಗೋದು ಅವಳೊಬ್ಳಿಗೇ. ಆ ಟಿವಿ ಅಂತ ಇರೋದೇ ನನ್ನ ಮಗಳಿಗೆ ಅನಿಸುತ್ತೆ. ನಾವು ಎಲ್ಲೋದ್ರೂ ಈಗ ಒಂದು 4-5 ಮನೆ ಆ ಮನೆಯಿಂದ ಈ ಮನೆಯಿಂದ ಆ ಮನೆ ಅಂತ ಬಾಡಿಗೆ ಮನೆ ಚೇಂಜ್ ಮಾಡ್ದು. ಬಟ್ ಯಾವುದೇ ತಗೊಂಡು ಹೋಗಿ ಕಾಟು ಚೇರು ಏನು ಇಲ್ಲದಿದ್ರು ಪರವಾಗಿಲ್ಲ, ನಾವು ಟಿವಿ ಒಂದು ಎಲ್ಲ ಕಡೆ ಓದ್ಕೊಂಡು ಹೋಗ್ತೀವಿ ನನ್ನ ಮಗಳಿಗೋಸ್ಕರ. ಅದು ಇಲ್ಲೇ ಇರುತ್ತಲ್ಲ ಪಾಪ, ಬೇಜಾರಾಗುತ್ತೆ ಹೊರಗಡೆ ಎಲ್ಲೂ ನಾವು ಕಳಿಸಲ್ವಲ್ಲ. ಹಾಗಾಗಿ ಈಗ ಮಧ್ಯರಾತ್ರಿ ಬೈದು ಆಫ್ ಮಾಡಿ ಕೂರಿಸಿದ್ದೆ. ಮಗಳಿಗೆ ಹಾಲು ಅಂದರೆ ತುಂಬಾ ಇಷ್ಟ. ಏನು 12:30 ಒಂದು ಆಗಿರಬೇಕೇನೋ, ಈಗ ಹಾಲು ಬೇಕು ಅಂತ ಹೇಳಿಬಿಟ್ಟು ಕುಡಿತಾ ಕೂತ್ಕೊಂಡಿದ್ದೆ.
ಈ ವಿಡಿಯೋ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಬೆಳಗ್ಗೆಯಿಂದ ಇಲ್ಲಿವರೆಗೂ ಸಮಯ ಕಳೆದಿದ್ದು ಒಳ್ಳೊಳ್ಳೆ ನೆನಪುಗಳಾಗಲಿ, ಒಂದು ಫಿಲ್ಮ್ ಆಗಲಿ, ಒಂದು ಬಳೆಗಾಜಿನ ಆಟ ಆಗಲಿ, ಕೂತ್ಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ಚಿಕ್ಕ ಮನೆಯೇ ಆ್ಯಕ್ಚುಲಿ ಚೆಂದ, ಒಂಥರ ಸುಖ ಕೊಡುತ್ತೆ ನಮಗೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.